डियर फ्रेंड्स इवत्तु नावु पुळियोगरे पुड़ी माड़ोदन्न नानु निमगे ऑलरेडी तोरिसिद्दे अदर जोतेगे पुळियोगरे गोज्जु माड़ोदन्न सह तोरिसिदिनि इवत्तु अदर जोतेगे कॉम्बिनेशन आगि निमगे पुळियोगरे जोतेगे बेंडेकायिंदु ಈ ಬೆಂಡೆಕಾಯಿನ ನೀವು ತೊಗೊಂಡು ಬೆಂಡೆಕಾಯಿನ ರೋಸ್ಟ್ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೆಂಡೆಕಾಯಿನ ಫಸ್ಟ್ ನೀವು ತೊಗೊಂಡು ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಬಟ್ಟೆಯಲ್ಲಿ ಒರೆಸ್ಕೊಂಡು ಡ್ರೈ ಮಾಡ್ಕೋಬೇಕು. ಆ ನಂತರ ಇದನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ಎಡ್ಜನ್ನು ತೆಗೆದ್ಬಿಡಿ, ಈ ಎಡ್ಜನ್ನು ತೆಗೆದ್ಬಿಡಿ. ತೆಗೆದ್ಬಿಟ್ಟು ನಂತರ ನಾವು ಮಧ್ಯಕ್ಕೆ ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕು. ಈ ಥರ ಅಂದರೆ ಇದರಲ್ಲಿ ತುಂಬೋದು. ಸೊ ಈ ಥರ ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಕಟ್ ಮಾಡಿಕೊಂಡು ನೋಡಿ ಈ ಥರ ಸಣ್ಣ 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 ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇದೆಲ್ಲವನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ. ಸೊ ಈಗ ಕಟ್ ಮಾಡಿಕೊಂಡ್ಮೇಲೆ ನೀವು ಒಂದ್ಸತಿ ನೋಡ್ಕೋಬೇಕು ಕ್ಲೀನಾಗಿ ಇದೆಯಾ ಅಂತ. ಚೆನ್ನಾಗಿಲ್ಲ ಅಂದರೆ ಬೆಂಡೆಕಾಯಿನ ಎಸಿಬೋದು. ಈಗ ಇದಕ್ಕೆ ಮಾಡ್ಕೊಂಡು ಇದಕ್ಕೆ ತುಂಬಬೇಕಾಗಿರೋ ಪುಡಿನ ರೆಡಿ ಮಾಡ್ಕೊಳ್ಳೋಣ. ನೋಡಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು, ಮೊದಲನೇದಾಗಿ ಖಾರದ ಪುಡಿ ಒಂದು ಚಮಚ ಸಾಕು. ಆಮೇಲೆ ಇದು ಕರಿ ಎಳ್ಳು ಅಥವಾ ಕುರ್ಶಿಣಿ ಅಂತಾರಲ್ಲ ಅದ್ರ ಪುಡಿ. ನೋಡಿ ಕುರ್ಶಿಣಿ ಕಾಳುಗಳು ಕೆಲವು ಕಾಣುತ್ತೆ ಇದರಲ್ಲಿ ನಿಮಗೆ ನೋಡಿ. ಸೊ ಇದು ಕುರ್ಶಿಣಿ ಪುಡಿ ಅಂತ ಹೇಳಿಬಿಟ್ಟು. ನಂತರ ಇದು ಪುಟಾಣಿ ಹಿಟ್ಟು. ಪುಟಾಣಿ ಅಂದರೆ ಕಡಲೆ ಅಂತಾರಲ್ಲ ಪುಟಾಣಿ, ಅದು ಅದರದ್ದು ಪೌಡ್ರು. ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಉಪ್ಪು. ಈಗ ನಾವು ಇದೆಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಮಿಕ್ಸ್ ಮಾಡಿದೆ. ಇದೊಂದು ಸೂಪರಾಗಿರೋ ಟೇಸ್ಟಿ ಆಗಿರೋ ಪೌಡ್ರ್ ಆಗುತ್ತೆ ಇದು. ಇದರಲ್ಲಿ ಪುಟಾಣಿ ಪುಡಿ ಮತ್ತು ಕರಿ ಎಳ್ಳು. ಪುಟಾಣಿ ಅಂದರೆ ನಿಮಗೆ ಕೆಲವರಿಗೆ ಗೊತ್ತಾಗಲಿಲ್ಲ, ಇದ್ರ ಪೌಡ್ರ್ ಪುಟಾಣಿ ಅಂದರೆ ಇದು. ಇದರ ಪುಡಿಯನ್ನು ಮಾಡಿಕೊಂಡು ನೀವು ಕಡಲೆ ಅಂತಾರಲ್ಲ ಅದು ಅದರದ್ದು ಪೌಡ್ರ್, ಅದು ಅದ್ರ ಪೌಡ್ರು, ಖಾರದ ಪುಡಿ ಮತ್ತು ಕುರಿಶಿಣಿ ಅಂದರೆ ಕರಿ ಎಳ್ಳು ಅಂತಾರಲ್ಲ ಕುರಿಶಿಣಿ ಪುಡಿ, ಅದು ಅದು ಮತ್ತು ಖಾರದ ಪುಡಿ ಉಪ್ಪು. ಇದೆಲ್ಲವನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡು ಪುಡಿನ ರೆಡಿ ಮಾಡ್ಕೊಳ್ಳಿ. ಇದು ನೀವು ರೆಡಿ ಇಟ್ಕೊಂಡಿರ್ಬೋದು ಯಾವಾಗ ಬೇಕಾದರೂ. ಇದು ರೆಡಿ ಇಟ್ಕೊಂಡಿದ್ದರೆ ರೆಡಿ ಇಟ್ಕೊಂಡು ಯಾವುದಾದ್ರೂ ಒಂದು ಬಾಕ್ಸಲ್ಲಿ ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡಿರ್ಬೋದು ಈ ಪೌಡ್ರನ್ನ, ರೆಡಿ ಪೌಡ್ರ್ ಇದು. ಸೊ ಇದನ್ನು ನೀವು ಯಾವಾಗಲೇ ನೀವು ಬೆಂಡೆಕಾಯಿ ರೋಸ್ಟ್ ಮಾಡಬೇಕು ಅಂದ್ರೂ ಈ ಪೌಡ್ರನ್ನು ಉಪಯೋಗಿಸ್ಕೋಬೋದು. ಈಗ ನಾವು ತುಂಬೋಣ ಇದಕ್ಕೆ. ನೋಡಿ ಈ ರೀತಿ ನೀವು ಹಂಚನ್ನು ಬಿಸಿ ಇಟ್ಕೊಂಡು ಇದನ್ನು ತುಂಬಿಕೊಳ್ತಾ ಒಂದೊಂದಾಗಿ ಹಂಚ ಮೇಲೆ ಇಡ್ತಾ ಹೋಗ್ಬೋದು. ಅಥವಾ ಅಷ್ಟನ್ನು ಒಂದು ಕಡೆ ಜೋಡಿಸಿಟ್ಕೊಂಡು ಒಂದೇ ಸತಿ ಅಷ್ಟನ್ನು ಹಂಚಿಗೆ ಲೈನಲ್ಲಿ ಹಾಕ್ಕೊಂಡು ರೋಸ್ಟು ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಇದನ್ನು ಮಾಡಿ ನೋಡಿ. ಇದ್ರ ಪುಡಿನೇ ಹಾಕಬೇಕು, ಇದನ್ನು ಪೇಸ್ಟ್ ಥರ ಮಾಡ್ಕೋಬಾರ್ದು. ಪುಡಿ ಹಾಕಿದಾಗಲೇ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಫಿಲ್ ಮಾಡಿಕೊಡಿ. ಸೊ ಉಳಿದಿದ್ದ ಪೌಡ್ರನ್ನ ನೀವು ಎತ್ತಿ ಇಟ್ಕೋಬೋದು ಬಾಕ್ಸಲ್ಲಿ, ಕಡಿಮೆ ಆದರೆ ಬೇಕು ಅಂದರೆ ಮತ್ತೆ ಹಾಕ್ಕೋಬೋದು. ಓಕೆ, ಈಗ ನಾವು ಇದನ್ನು ರೋಸ್ಟ್ ಮಾಡೋಣ. ಬನ್ನಿ, ಇದೆಲ್ಲವನ್ನು ನಾನೀಗ ಈ ರೋಸ್ಟ್ಗೆ ಹಾಕ್ತಾ ಇದ್ದೀನಿ. ನೋಡಿ ಸ್ವಲ್ಪ ನಂಚಿನ ಈಗ ಇದಕ್ಕೆ ನೋಡಿ ಸ್ವಲ್ಪ ಬಿಸಿ ಇಟ್ಕೊಂಡು ನಂತರ ಏನು ಮಾಡಬೇಕಂತ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಹೋಗಬೇಕು. ಶ್ಯಾಲೋ ಫ್ರೈ ಅಂತೀವಲ್ಲ ಆ ಥರ, ಜಸ್ಟ್ ರೋಸ್ಟಿಗೋಸ್ಕರ ಪ್ರತಿ ಬೆಂಡೆಕಾಯಿ ಮೇಲೆ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಹೋಗಿ. ಇಷ್ಟಾದರೆ ಸಾಕಾಗುತ್ತೆ. ನೋಡಿ ಬೆಂಡೆಕಾಯಿನ ಭಾಳ ಹೊತ್ತು ರೋಸ್ಟ್ ಮಾಡೋದು ಬೇಡ, ಪೂರ್ತಿ ಕಪ್ಪಗಾಗೋಗಿಲ್ಲ ರೋಸ್ಟ್ ಮಾಡಬೇಡಿ. ಸ್ವಲ್ಪ ಕೆಂಪಾದರೆ ಸಾಕು. ಆ್ಯಕ್ಚುಲಿ ಹಸಿ ಬೆಂಡೆಕಾಯಿನೇ ನಾವು ತಿನ್ಬೋದು, ಆದರೆ
ಈ ಥರ ರೋಸ್ಟ್ ಮಾಡ್ಕೊಂಡ್ರೆ ತುಂಬ ಟೇಸ್ಟ್ ಅನ್ಸುತ್ತೆ. ಹಸಿಬೆಂಡೆಕಾಯಿನ ಹಸಿ ಕೊಬ್ಬರಿಗೆ ಮಿಕ್ಸ್ ಮಾಡಿ ತಿಂತಾರೆ. ಹಸಿಬೆಂಡೆಕಾಯಿನ ಇದೇ ರೀತಿ ಕಟ್ ಮಾಡಿಕೊಂಡು ಮಧ್ಯದಲ್ಲಿ ನಾವು ಏನೇನು ಪೌಡ್ರ್ ಹಾಕಿದ್ದೀವಲ್ಲ ಅದು ಬದಲಿಗೆ ಹಸಿ ಕೊಬ್ಬರಿಯನ್ನು ಹಾಕಿ ಸಹ ತಿನ್ಬೋದು. ಮತ್ತು ಸೊ ಈ ರೀತಿ ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಭಾಳ ಬೇಗನೂ ಆಗುತ್ತೆ, ಭಾಳ ಚೆನ್ನಾಗೂ ಇರುತ್ತೆ. ಇದನ್ನು ಪುಳಿಯೋಗರೆ ಜೊತೆಗೆ ಒಂದು ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಇದನ್ನು ನಾವು. ಸೊ ಎಲ್ಲರೂ ಮಾಡಿಬಿಟ್ಟು ನೋಡಿ ನನಗೆ ಕಮೆಂಟ್ಸ್ನ ಹಾಕಿ. ನಿಮ್ಮ ಕಮೆಂಟ್ಸ್ಗೋಸ್ಕರ ಕಾಯ್ತಾ ಇರ್ತೀನಿ. ಬೇರೆ ಏನಾದರೂ ಸಜೆಷನ್ ಬೇಕಂದರೆ ಕೇಳಿ, ತುಂಬ ಚೆನ್ನಾಗಿ ಆಗುತ್ತೆ. ಇದು ಆಗಿದೆ. ಇದು ಸ್ವಲ್ಪ ತಿರುಗಿಸ್ಕೊಳ್ಳಿ, ಒಂದು ಕಡೆ ಬೆಂದಿದೆ ಅಂದರೆ ಮತ್ತೊಂದು ಕಡೆ ಇನ್ನೊಂಚೂರು ರೋಸ್ಟ್ ಮಾಡ್ಕೊಳ್ತೀನಿ. ತಿರುಗಿಸ್ಕೊಂಡ್ರೆ ತಿರುಗುತ್ತೆ ನೋಡಿ, ಈ ಥರ ನೋಡಿ ಹೀಗೆ. ಸೊ ಇನ್ನೊಂದು ಭಾಗನ ಇನ್ನೊಂಚೂರು ರೋಸ್ಟ್ ಮಾಡ್ಕೊಂಡ್ಬಿಟ್ರೆ ಸಾಕಾಗುತ್ತೆ ನೋಡಿ. ಈಗ ರೋಸ್ಟ್ ಆಗಿರುವಂಥ ಬೆಂಡೆಕಾಯಿಗಳನ್ನು ತಕ್ಕೊಳ್ಳೋಣ. ಇಷ್ಟು ಇಷ್ಟು ಬಣ್ಣ ಬಂದರೆ ಸಾಕು, ಇದನ್ನು ನೀವು ತಗೊಳ್ಳಿ ಹಾಕೋಬೇಕು. ಸೊ ಇದನ್ನು ನೀವು ಇದ್ರ ಜೊತೆ ತಿನ್ನೋಕ್ಕೆ ತುಂಬಾ ತುಂಬ ರುಚಿಯಾಗಿರುತ್ತೆ. ಎಲ್ಲರೂ ಮಾಡ್ಕೊಂಡು ತಿಂತೀರಾ ಅಂತ ಭಾವಿಸ್ತೀನಿ. ಚೆನ್ನಾಗಿದೆ ಅನ್ಕೋತೀನಿ, ಎಲ್ಲರೂ ಮನೇಲಿ ಮಾಡಿ ತಿನ್ನಿ.